ನಾಳೆಯಿಂದ ಆರಂಭ ಆಗಲಿರುವಂತಹ ಅಧಿವೇಶನಕ್ಕೆ ಖಾಸಗಿ ಮಾಧ್ಯಮಗಳಿಗೆ ನಿರ್ಬಂಧ ಹಾಕಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಥರದೊಂದು ಪ್ರಯತ್ನ ಅಂತೂ ಆಗ್ತಾ ಇದೆ. ಚಿತ್ರೀಕರಣಕ್ಕೆ ಮಾತ್ರ ನಿಷೇಧವನ್ನು ಹೇರೋದಕ್ಕೆ ಇದೊಂದು ಚಿಂತನೆ ನಡೆದಿದೆಯಂತೆ. ಚಿತ್ರೀಕರಣಕ್ಕೆ ಮಾತ್ರ ಯಾರು ಹೇಳ್ತಾ ಇರುವಂಥದ್ದು, ಇದನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೊಡ್ತಾ ಇರುವಂಥ ಹೇಳಿಕೆ ಇದು. ಸಂಜೆ ಅಧಿಕೃತ ಆದೇಶವನ್ನು ಹೊರಡಿಸೋದಾಗಿ ಕಾಗೇರಿ ಅವರು ಹೇಳಿದ್ದಾರೆ. ಸ್ಪೀಕರ್ ಕಾಗೇರಿ ಅವರ ಪ್ರಕಾರವಾಗಿ ಚಿತ್ರೀಕರಣಕ್ಕೆ ಮಾತ್ರ ಹೇರಿಕೆ ಹಾಕೋದಕ್ಕೆ, ಅಂದರೆ ತಡೆ ಹಾಕೋದಕ್ಕೆ ಪ್ಲಾನ್ ಆಗ್ತಾ ಇದೆಯಂತೆ. ಸೊ CM ಆದೇಶಕ್ಕಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೇನಾದರೂ ಆದರೆ ಬಹುಶಃ ಇದನ್ನು ಯಾವ ಥರ ಅರ್ಥೈಸ್ಕೊಳ್ಬೇಕು ಅದು ಜನರಿಗೆ ಬಿಟ್ಟಿದ್ದು. ಅಧಿವೇಶನದ ಒಳಗೆ ಮಾಧ್ಯಮಗಳಿಗೆ ನಿರ್ಬಂಧ ಅಂತ ಅಂದರೆ ಯಾಕೆ ಇವ್ರು ನಿರ್ಬಂಧ ಹಾಕ್ಬೋದು? ಒಂದಷ್ಟು ವರ್ಷಗಳ ಹಿಂದೆ ಆದಂಥ ಒಂದಷ್ಟು ಘಟನೆಗಳನ್ನು ಮೆಲ್ಕು ಹಾಕೋಣ. ಇದೇ BJP ಸರ್ಕಾರ ಇದ್ದಂಥ ಸಂದರ್ಭ, ಒಂದಷ್ಟು ಸಚಿವರೆಲ್ಲ ಕೂತು ಏನು ಮಾಡಿದ್ರು, ನೀಲಿ ಚಿತ್ರ ವೀಕ್ಷಣೆ ಮಾಡಿದ್ರು. ಆಗದು ಹೊರಗೆ ಬಂದಿದ್ದಕ್ಕೆ ಹೇಗೆ ಕಾರಣ ಆಯಿತು? ಇದೇ ಖಾಸಗಿ ಮಾಧ್ಯಮದ ಕ್ಯಾಮರಾಗಳ ಮುಖಾಂತರವಾಗಿ ಮೂರನೇ ಕಣ್ಣಲ್ಲಿ ಇದೆಲ್ಲ ಸ್ಪಷ್ಟವಾಗಿ ಹೊರಬಂತು. ಇವ್ರ ಬಣ್ಣ ಎಲ್ಲ ಬಯಲಾಯ್ತಲ್ಲ, ಬಹುಶಃ ಇನ್ನೂ ಏನೇನು ಸ್ಕೀಮ್ ಹಾಕೊಂಡವರೋ ಗೊತ್ತಿಲ್ಲ. ಈಗಲೂ ಒಳಗಡೆ ಇದೇ ಥರ ಏನಾದರೂ ಇಲ್ಲದೇ ಇರೋದನ್ನೆಲ್ಲ ಚಿತ್ರೀಕರಣ ಮಾಡಿ ನಮ್ಮನ್ನೆಲ್ಲ ತಗ್ಲಾಕ್ಸ್ಬಿಡ್ತಾರೆ ಅನ್ನುವಂಥ ಭಯನೋ ಏನೋ ಗೊತ್ತಿಲ್ಲ. ಅಧಿವೇಶನದ ಒಳಗೆ ಕ್ಯಾಮರಾಗಳನ್ನು, ಅಂದರೆ ಸದನದ ಒಳಗೆ ಕ್ಯಾಮರಾಗಳನ್ನು ನಿರ್ಬಂಧ ಹೇರೋದಕ್ಕೆ ಈಗ ಮತ್ತೆ ಪ್ರಯತ್ನ ನಡೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಧಿಕೃತ ಆದೇಶವನ್ನು ಮುಖ್ಯಮಂತ್ರಿಗಳು ಹೊರಡಿಸ್ಬೇಕಂತೆ, ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅನ್ನುವಂತ ಹೇಳಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈಗ ಹೇಳಿದ್ದಾರೆ. ಬಹುಶಃ ಮುಖ್ಯಮಂತ್ರಿಗಳು ಆಯಿತು ಕ್ಯಾಮ್ರಾದವರನ್ನು ಬಿಡಬಾರ್ದು ಅಂತ ಏನಾದರೂ ಅಂದರೆ, ಅಂದರೆ ಕ್ಯಾಮ್ರಾ ಅವಕಾಶ ಒಳಗೆ ಬರೋಕ್ಕೆ ಅವಕಾಶ ಇಲ್ಲ ಅಂತ ಅಂದರೆ, ಸೊ ಸ್ಪೀಕರ್ ಅದೇ ತೆರನಾದಂಥ ಸೂಚನೆಯನ್ನು ಕೊಡ್ತಾರೆ. ಅಲ್ಲಿಗೆ ಇವರು ಒಳಗೆ ಏನೇನು ಮಾಡ್ತಾರೆ ಏನು ಎತ್ತ, ಅಂದರೆ ಅಧಿಕೃತವಾದಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ಇನ್ನೇನು ಉಳಿದಿದ್ದೆಲ್ಲ ಮಾಡ್ತಾ ಇರ್ತಾರಲ್ಲ, ಕೆಲವರು ನಿದ್ದೆ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಗುಟ್ಕಾ ತಿಂತಾ ಇರ್ತಾರೆ, ಇನ್ನು ಕೆಲವರು ಹರಟೆ ಹೊಡಿತಾ ಇರ್ತಾರೆ. ಸೊ ಈ ಥರದ್ದೆಲ್ಲ ಹೊರ ಜಗತ್ತಿಗೆ ಗೊತ್ತೇ ಆಗೋದಿಲ್ಲ, ಇವ್ರು ಮಾಡಿದ್ದೇ ಆಟ ಆಗಿ ಹೋಗ್ಬಿಡುತ್ತೆ ಒಳಗಡೆ. ವಿನಯ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ವಿನಯ್, ಅಂದರೆ ಇವರಿಗೆ ತಾವು ಬ್ಯಾನ್ ಮಾಡ್ತಾ ಇದ್ದೀವಿ ಅನ್ನುವಂಥ ಸಂದರ್ಭಕ್ಕೊಂದು ಕಾರಣ ಕೊಡಬೇಕಲ್ಲ ವಿನಯ್. ಸೊ ಕಾರಣ ಕೊಡುವಂಥ ಸಂದರ್ಭದಲ್ಲಿ ಹಿಂದೆ ನಾವೇ ಒಂದಷ್ಟು ಅವಾಂತರ ಮಾಡಿದ್ವಿ, ಜನ ಅದಕ್ಕೆ ಮತ್ತೆ ಬ್ಯಾನ್ ಮಾಡ್ತಾವ್ರೆ ಅಂತ ಒಂದು ತಿಳ್ಕೊಳ್ಳುವಂತ ಸೂಕ್ಷ್ಮತೆನೂ ಇಲ್ವಾ ಇವರಿಗೆ? ಹೌದು ಮಲ್ತೇಶ್, ನಾಳೆಯಿಂದ ವಿಧಾನಸೌಧದಲ್ಲಿ 3 ದಿನಗಳ ಕಾಲ ಅಧಿವೇಶನ ನಡೀತಾ ಇದೆ. ಇಷ್ಟು ವರ್ಷ ಅಂದ್ರೆ ಅಧಿವೇಶನ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಲ್ಲಿ ಏನ್ ಅಧಿವೇಶನ ನಡೀತಾ ಇತ್ತು, ಅಧಿವೇಶನದ ನೇರ ಪ್ರಸಾರದ ಕಲಾಪಕ್ಕೆ ಇಷ್ಟು ವರ್ಷ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಕ್ಯಾಮ್ರಾಗಳಿಗೆ ಅವಕಾಶವನ್ನ ನೀಡಲಾಗ್ತಾ ಇತ್ತು. ಆದ್ರೆ ಈ ಬಾರಿ ನಾಳೆಯಿಂದ ಏನು 3 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ, ಇದಕ್ಕೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಕ್ಯಾಮ್ರಾಗಳನ್ನ ಬಿಡಲ್ಲ ಅನ್ನೋ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಆಗಾಗಲೇ TV9 ಸ್ಪೀಕರ್ ಕಾಗೇರಿ ಅವ್ರನ್ನ ಮಾತಾಡ್ತು, ಅವರು ಸಹ ಸ್ಪಷ್ಟವಾಗಿ ಹೇಳಿದ್ದೇನು ಅಂತ ಹೇಳಿದ್ರೆ, ಈಗಾಗಲೇ ಡೆಲ್ಲಿನಲ್ಲಿ ಏನಾದ್ರು ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆ ಏನಿದೆ ಮತ್ತೆ ರಾಜ್ಯಸಭೆ ಏನಿದೆ ಅಲ್ಲೂ ಸಹ ಸರ್ಕಾರಿ ವಾಹಿನಿಗಳ ಮೂಲಕನೇ ನಿಮಗೆ ನೇರ ಪ್ರಸಾರಕ್ಕೆ ಅವಕಾಶ ಸಿಗ್ತಾ ಇದೆ. ಇದೊಂದು ರೀತಿಯ ಮಾದರಿನಲ್ಲಿ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಜೆ CM ಯಡಿಯೂರಪ್ಪನವ್ರ ಜೊತೆ ಮಾತನಾಡಿ ನಾನು ಅಂತಿಮ ತೀರ್ಮಾನ ಕೈಗೊಳ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು ಮಾಲ್ತೇಶ್. ಯಾಕೆಂತ ಹೇಳಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ವಿಧಾನಸಭೆಯ ಕಲಾಪಗಳಲ್ಲಿ ರಾಜಕಾರಣಿಗಳು ಯಾವ ರೀತಿಯ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೇರವಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಜನರ ಮನೆ ಬಾಗಿಲಿಗೆ ಮುಟ್ಟಿಸ್ತಾ ಇದೆ. ಎಲ್ಲೋ ರೀತಿ ಎಲ್ಲೋ ಒಂದು ರೀತಿ ಪಕ್ಷಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಇದು ಮುಜುಗರ ತರುವಂತಹ ಒಂದು ರೀತಿಯ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ನಿಮಗೆ ನೆನಪಿರ್ಬೋದು, ಬ್ಲೂ ಫಿಲಂ ನೋಡ್ತಾ ಇರ್ತಕ್ಕಂಥ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕಕ್ಕೆ ಮತ್ತೆ ಕರ್ನಾಟಕ ವಿಧಾನಸಭೆಗೆ ದೊಡ್ಡ ಕಳಂಕ ಆಗಿತ್ತು. ಸೊ ಎಲ್ಲದಕ್ಕೆ ಒಂದು ರೀತಿಯ ಇತಿಶ್ರೀ ಹಾಡಬೇಕು, ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಕ್ಯಾಮ್ರಾ ಇದ್ರೆ ಮಾತ್ರ ಇದೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗತ್ತೆ. ಸೊ ಹೀಗಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಕ್ಯಾಮ್ರಾವನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಇತ್ತೀಚೆಗೆ ಬಂದಿರತಕ್ಕಂಥ BJP ಸರ್ಕಾರ ತೀರ್ಮಾನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ CM ಯಡಿಯೂರಪ್ಪ ಇದಕ್ಕೆ ಒಪ್ತಾರ ಅಂತ ಸಂಜೆ ತನಕ ಕಾದು ನೋಡ್ಬೇಕಾಗಿದೆ ಮಾಲ್ತೇಶ್. ಥ್ಯಾಂಕ್ ಯು ವಿನಯ್. ಇದು ಎಲ್ಲಿ ತನಕ ತಂದಿಡ್ತಾರೆ ವ್ಯವಸ್ಥೆಯನ್ನು? ಹೌದು, ಇವ್ರು ಹೇಳೋ ಪ್ರಕಾರವಾಗಿ ಸರ್ಕಾರಿ ಮಾಧ್ಯಮದ ಮುಖಾಂತರವಾಗಿನೇ ಇದನ್ನ ಟೆಲಿಕಾಸ್ಟ್ ಮಾಡಿಸುವಂತ ಪ್ರಯತ್ನ ಮಾಡ್ತೀವಿ, ಬಟ್ ಒಂದಷ್ಟು ನಿಬಂಧನೆಗಳು ಇರುತ್ತವೆ ಅವರಿಗೂ ಕೂಡ. ಹೀಗಾಗಿ ಒಳಗೆ ಏನಾಗ್ತಾ ಇದೆ ಏನು ಎತ್ತ ಅನ್ನುವಂಥದ್ದನ್ನು ಬಹಳ ಕಣ್ಣಿಗೆ ಕಟ್ಟೋ ಹಾಗೆ ಅಥವಾ ಹಲವಾರು ಸಂದರ್ಭದಲ್ಲಿ ಒಂದಷ್ಟು ನಿಬಂಧನೆಗಳನ್ನು ಮೀರಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಅದು ವಾಸ್ತವ, ಅದು ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಇದನ್ನೇ ಇಲ್ಲಿ ಇವರು ಬಂಡವಾಳವನ್ನಾಗಿ ತೆಗೆದುಕೊಳ್ತಾರಾ? ಯಾಕಂದರೆ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ
ಈ ತರದೊಂದು ಪ್ರಸ್ತಾಪ ಬಂದಿತ್ತು, ಆದರೆ ಅದು ಅಲ್ಲಿಗೆ ನಿಂತು ಹೋಯಿತು, ಯಾಕಂದರೆ ಭಾಳ ವಿರೋಧ ವ್ಯಕ್ತ ಆಯಿತು. ಈಗ ಬಿ ಎಸ್ ಯಡಿಯೂರಪ್ಪನವರು ಈ ಥರದೊಂದು ನಿರ್ಧಾರಕ್ಕೆ ಬರ್ಬೋದಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೇನಾದರೂ ಬಂದರೆ ಜನರಲ್ ಕಾಡುವಂಥ ಪ್ರಶ್ನೆ, ಮಾಧ್ಯಮದವರು ಕೇಳುವಂಥದ್ದು ಕೂಡ ಇದೇ ಪ್ರಶ್ನೆ. ನಿಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಯಲಿಗೆಳೆದಿದ್ದಂಥ ಒಂದಷ್ಟು ಹುಳುಕುಗಳು ಮತ್ತೆ ಏನಾದರೂ ರಿಪೀಟ್ ಆಗಬಹುದಾ ಅನ್ನುವಂಥ ಭಯ ನಿಮಗಿದೆಯಾ ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕಂತಾದರೆ ನಾನು ಅಗೇನ್ ಅಗೇನ್ ಇದನ್ನೇ ನೆನಪಿಸ್ಕೊಳ್ಬೇಕು ಏನು ಅಂತ ಅಂದರೆ, ಹಿಂದೆ ಇದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಲ ಸಚಿವರುಗಳು ಸದನದ ಒಳಗೆ ಬ್ಲೂ ಫಿಲ್ಮ್ ನೋಡಿ ತಗ್ಲಾಕ್ಕೊಂಡಿದ್ರು. ಅದು ಅವತ್ತು TV9 ನ ಕ್ಯಾಮರಾದಲ್ಲಿ ಸೆರೆಯಾಗಿ ಹೊರ ಜಗತ್ತಿಗೆ ಗೊತ್ತಾಗಿ ಏನೇನಾಯಿತು ಅನ್ನೋದು ನಿಮ್ಗೆ ಗೊತ್ತಿರುವಂಥ ವಿಚಾರನೇ.